ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ನಾನೊಂದು ತುಂಬಾ ಇಂಟ್ರೆಸ್ಟಿಂಗ್ ಘಟಕವನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ಘಟಕ ಆಗಿಲ್ಲ, ಆದ್ರೆ ಅತ್ಯಂತ ಮುಖ್ಯವಾದಂತ ವಿಷಯ ಆಗಿದೆ. ಈ ವಿಷಯವನ್ನ ನೀವು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಆ ಘಟಕದಲ್ಲಿನ ಎಲ್ಲಾ ಪ್ರಶ್ನೆಗಳನ್ನು ಮತ್ತೆ ನೀವು ಅಟೆಂಡ್ ಮಾಡಬಹುದು, ಅದು ಕೂಡ ಅತ್ಯಂತ ಕಾನ್ಫಿಡೆಂಟ್ ಆಗಿ. ಈ ಘಟನೆ ಬೇರೆ ಯಾವುದು ಅಲ್ಲ, ನಮ್ಮ ಸಂಭವನೀಯತೆ. ಸಂಭವನೀಯತೆ ಘಟಕವನ್ನ ನೋಡಿದಾಗ ನಮ್ಗೆ ಅನ್ಸೋದು ಅತ್ಯಂತ ಸುಲಭವಾದಂತ ಘಟಕ, ಆದ್ರೆ ಅತ್ಯಂತ ಕಡಿಮೆ ಅಂಕಗಳಿಗೆ, ಮೂರು ಅಂಕಗಳು ಏನ್ ಕಮ್ಮಿ ಅಲ್ಲ ಸ್ನೇಹಿತರೆ. ಪಾಸ್ ಮತ್ತೆ ಫೇಲ್ ಡಿಸೈಡ್ ಮಾಡೋದ್ರಲ್ಲಿ ಮೂರು ಅಂಕಗಳು ತುಂಬಾ ಮುಖ್ಯವಾದಂತ ಪಾತ್ರವನ್ನ ವಹಿಸ್ತವೆ. ಹಾಗಾದ್ರೆ ಮೂರು ಅಂಕಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ, ಬಿಡಬಾರ್ದು ಅಂತ ಹೇಳಿದ್ಮೇಲೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಂಭವನೀಯತೆ ಘಟಕವನ್ನ ಓದ್ಕೊಳ್ಳೋದಕ್ಕೆ ನಮ್ಮ ಮಕ್ಕಳು ಪುಸ್ತಕವನ್ನ ನೋಟ್ಸ್ ಅನ್ನ ಕೈಗೆತ್ಕೋತಾರೆ. ಆದ್ರೆ ಬರೆಯೋದು ಹೇಗೆ? ಮೆಕ್ಯಾನಿಕಲ್ ಆಗಿ ಬೇಕಾದ್ರೆ ಬರೀತಾರೆ, ಅರ್ಥ ಮಾಡ್ಕೊಂಡು ಬರೀರಿ ಅಂತ ಹೇಳಿದಾಗ ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ. ಯಾಕೆ ಹಂಗಾಗುತ್ತೆ? ಇದನ್ನ ನಿಜ ಜೀವನದ ಜೊತೆಗೆ ನಾವು ಕನೆಕ್ಟ್ ಮಾಡ್ಕೊಂಡು ಓದೋದು ಅಷ್ಟು ನಿಜವಾಗ್ಲೂ ಕಷ್ಟ ಇದೆಯಾ? ಖಂಡಿತ ಇಲ್ಲ ಸ್ನೇಹಿತರೆ. ಎಲ್ಲೋ ಒಂದು ಅರ್ಥೈಸ್ಕೊಳ್ಳುವಲ್ಲಿ ನಾವು ಎಡುತ್ತೀವಿ, ಅಥವಾ ಮಕ್ಕಳಿಗೆ ಅರ್ಥೈಸುವಲ್ಲೂ ಕೂಡ ನಾವು ಎಡುತ್ತೀವಿ. ಅವೆರಡೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಂಭವನೀಯತೆ ಘಟಕ ಮಕ್ಕಳಿಗೆ ಅತ್ಯಂತ ಇಷ್ಟವಾದಂತ ಘಟಕ ಆಗಬಲ್ಲದು. ಇದನ್ನ ನಾವು ಇವತ್ತು ಟ್ರೈ ಮಾಡೋಣ. ನಾನಿವತ್ತು ನಿಮ್ಗೆ ಚಾಲೆಂಜ್ ಮಾಡ್ತೀನಿ, ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ನೀವು ಕಂಪ್ಲೀಟ್ ಆಗಿ ಈ ಘಟಕದ ಬಗ್ಗೆ ನನ್ಗೆಲ್ಲ ಅರ್ಥ ಆಯ್ತು ಅಂತ ಪೆನ್ ಅಂಡ್ ಪೇಪರ್ ಇಟ್ಬಿಟ್ಟು ಕಾನ್ಫಿಡೆಂಟ್ ಆಗಿ ನಿಮ್ಮ ಚೇರಿಗೆ ತಲೆವರೆಗೆ ಆರಾಮಾಗಿ ಕುತ್ಕೊಂಡ್ಬಿಡ್ತೀರಾ. ಅಯ್ಯೋ, ನನ್ಗೆ ಇಷ್ಟೇನಾ, ಈ ಘಟಕ ಬಂದ್ಬಿಡ್ತು, ಇದ್ರಲ್ಲಿ ಏನ್ ಪ್ರಶ್ನೆ ಬೇಕಾದ್ರೂ ಕೇಳ್ರಿ, ನಾನು ಬಿಡಿಸ್ತೀನಿ. ಸ್ನೇಹಿತರೆ, ಹಾಗಾದ್ರೆ ಶುರು ಮಾಡ್ಲಾ? ತುಂಬಾ ಹೇಳಿದೆ ಅಂತ ಅನ್ಸುತ್ತೆ ಅಲ್ಲ? ಇಲ್ಲ, ನಾನು ಹೇಳಿದ್ದೆಲ್ಲವೂ ಸತ್ಯ. ನನ್ನನ್ನ ನಂಬಿ, ಈ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನೀವು ನಿಜವಾಗ್ಲೂ ನಾನು ಹೇಳಿದ್ದೆಲ್ಲ ಒಪ್ತೀರಾ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಶುರು ಮಾಡೋಣ. ಹಾಗಾದ್ರೆ ಬನ್ನಿ, ಮೊದಲು ಏನ್ ಮಾಡಿ, ಹೊಸ ಹೊಸ ಪದಗಳು ಇದರಲ್ಲಿ ಉಪಯೋಗಕ್ಕೆ ಬರ್ತವೆ. ಆದ್ರೆ ಆ ಪದ ಯಾವುದು ಹೊಸ ಪದ ಅಲ್ಲ, ನಿಮ್ಮ ಜೀವನದಲ್ಲಿ ನಡೆಯುವಂತದ್ದೇ. ಮೊದಲೇದು, ಯಾವುದೇ ಒಂದು ವಿಷಯವನ್ನ ಪ್ರಯೋಗ ಅಂತ ಉಪಯೋಗಿಸ್ತಾರೆ. ಪ್ರಯೋಗ ಅಂತ ಹೇಳಿದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆಗಿರಬಹುದು, ಒಂದು ಕುಸ್ತಿ ಆಗಿರಬಹುದು, ಒಂದು ಪರೀಕ್ಷೆ ಆಗಿರ್ಬಹುದು. ಪರೀಕ್ಷೆನೂ ಒಂದು ಪ್ರಯೋಗನ. ಖಂಡಿತ ನೀವು ಎಷ್ಟನ್ನ ತಿಳ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮಗೆ ವಿಷಯದ ಆಳ, ಜ್ಞಾನದ ಆಳ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಇಲಾಖೆ ಮಾಡುವಂತ ಒಂದು ಪ್ರಯೋಗ ಅಷ್ಟೇ. ಓ, ಗೊತ್ತಾಯ್ತಾ ಪ್ರಯೋಗ ಅಂದ್ರೆ ಏನು ಅಂತ? ಎಸ್, ಪ್ರಯೋಗ. ಈ ಪ್ರಯೋಗವನ್ನ ನೀವು ಮಾಡಿದಾಗ ಏನೇನೋ ಘಟನೆಗಳು ನಡೀತವೆ. ಪಾಸ್ ಆಗ್ತೀವಿ, ಅದು ಒಂದು ಘಟನೆ. ಫೇಲ್ ಆಗ್ತೀವಿ, ಅದು ಒಂದು ಘಟನೆ. ರಿಸಲ್ಟೇ ಹೆಲ್ಡಪ್ ಆಗುತ್ತೆ, ಅದು ಒಂದು ಘಟನೆ. ಹೌದಲ್ವಾ? ಇವೆಲ್ಲವೂ ಘಟನೆ. ಇಲ್ಲಿ ಒಂದು ಸಣ್ಣ ಆಟವನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ನಾವೀಗ ಒಂದು ಆಟವನ್ನು ನೋಡೋಣ. ಈ ಆಟ ಯಾವುದು ಅಂತ ಹೇಳಿದ್ರೆ ಕುಸ್ತಿ. ನೀವೆಲ್ಲ ಕುಸ್ತಿ ಬಗ್ಗೆ ತುಂಬಾ ಕೇಳಿದೀರಾ, ನೋಡಿದೀರಾ. ಇವಾಗ ಕುಸ್ತಿ ತುಂಬಾ ಫೇಮಸ್ ಆಟ. ಜೊತೆಗೆ ದಂಗಲ್ ಅಂತ ಅಮೀರ್ ಖಾನ್ ಮೂವಿ ಕೂಡ ಬಂತು ಕುಸ್ತಿ ಮೇಲೆ. ನೀವೆಲ್ಲರೂ ಆ ಮೂವಿ ನೋಡಿದಿರಿ ಅನ್ಕೋತೀನಿ. ತುಂಬಾ ಮಜಾ ಇತ್ತು ಮೂವಿ, ಇಷ್ಟ ಆಯ್ತು ಎಲ್ರಿಗೂ ಅಲ್ವಾ? ಓಕೆ, ಆ ಮೂವಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಅದರಲ್ಲಿ ಮೇನ್ ನಾವು ನೋಡ್ಬೇಕಾಗಿರೋದು ಏನು ಅಂದ್ರೆ ಕುಸ್ತಿ. ಹಾಗೆ ಇಲ್ಲೂ ನಮ್ಮ ಇಬ್ರು ಕ್ರೀಡಾಪಟುಗಳು ಕುಸ್ತಿ ಆಟವನ್ನ ಆಡ್ತಾ ಇದ್ದಾರೆ, ಒಬ್ಬ ರಾಮ್ ಇನ್ನೊಬ್ಬ ರವಿ. ಸೊ ರಾಮ್ ಮತ್ತು ರವಿ ಕುಸ್ತಿ ಆಟವನ್ನ ನೀವು ನೋಡಕ್ ಹೋದ್ರಿ ಅಂದ್ರೆ ಈ ಇಡೀ ಕುಸ್ತಿ ಆಟವನ್ನ ನಾವು ಒಂದು ಪ್ರಯೋಗ ಅಂತ ಕರೆಯೋಣ. ಸರಿ, ಪ್ರಯೋಗದಲ್ಲಿ, ನಮ್ಮ ಪ್ರಯೋಗದಲ್ಲಿ ಈ ಕುಸ್ತಿಯಲ್ಲಿ ನಮ್ಗೆ ಸಿಗುವಂತ ಫಲಿತಾಂಶಗಳು ಯಾವ್ಯಾವು, ರಿಸಲ್ಟ್ ಏನಾಗಬಹುದು? ಅಯ್ಯೋ, ಅದೆಲ್ಲ ಹೆಂಗ್ರಿ ಹೇಳಕ್ಕಾಗತ್ತೆ? ರಾಮ ಪಂದ್ಯ ಗೆಲ್ಬಹುದು, ಕುಸ್ತಿಯಲ್ಲಿ ರಾಮ್ ಗೆಲ್ಬಹುದು ಅಂತ ಒಬ್ರು ಹೇಳ್ತಾರೆ. ಸೊ ಇನ್ನೊಬ್ರು ಏನ್ ಹೇಳ್ತಾರೆ, ಇಲ್ಲ ಇಲ್ಲ ರವಿ ಗೆಲ್ಬಹುದು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ಸಾಧ್ಯವೇ ಇಲ್ಲ, ಇಬ್ರು ಈಕ್ವಲ್ ಈಕ್ವಲ್ ಇದ್ದಾರೆ, ತುಂಬಾ ಸ್ಟ್ರೆಂತ್ ಇದೆ ಇಬ್ರಿಗೂ, ಸೊ ಪಂದ್ಯ ಡ್ರಾ ಆಗೋ ಚಾನ್ಸಸ್ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಇದನ್ ಮೂರನ್ನ ಬಿಟ್ಟು ಇನ್ನೇನಾದ್ರೂ ಆಗಕ್ ಸಾಧ್ಯ ಇದೆಯಾ? ರಾಮ ಪಂದ್ಯವನ್ನ ಗೆಲ್ಬಹುದು, ರವಿ ಪಂದ್ಯವನ್ನ ಗೆಲ್ಬಹುದು, ಪಂದ್ಯ ಡ್ರಾ ಆಗ್ಬಹುದು. ಈ ಮೂರು ಪಾಸಿಬಿಲಿಟೀಸ್, ಈ ಮೂರು ಫಲಿತಾಂಶಗಳನ್ನ ಬಿಟ್ಟು, ಈ ಮೂರು ಔಟ್ಕಮ್ಸ್ ಅನ್ನ ಬಿಟ್ಟು ಇನ್ನೇನಾದ್ರೂ ಆಗಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಸೊ ಸಾಧ್ಯವಿರುವ ಫಲಿತಾಂಶಗಳು, ಎಲ್ಲಾ ಫಲಿತಾಂಶಗಳು ಅಂದ್ರೆ ಇವು ಮೂರೇ. ಸೊ ಈಗ ನೆಕ್ಸ್ಟ್ ನಾನು
ಫಲಿತಾಂಶ ಅಂತ ಎಲ್ಲೇ ಪದವನ್ನು ಉಪಯೋಗಿಸಿದ್ರೂ ಕೂಡ ನಿಮಗೆ ಗೊತ್ತು ಫಲಿತಾಂಶವನ್ನು ಹೇಗೆ ಕಂಡ್ಕೋಬೇಕು ಅನ್ನೋದು. ಇನ್ನೊಂದ್ಸಲ ಇಲ್ಲೇ ನೋಡಿ, ರಾಮ್ ಪಂದ್ಯವನ್ನು ಗೆಲ್ಲಬಹುದು ಮೊದಲೇ ಫಲಿತಾಂಶ ನಾವು ಅಂದ್ಕೊಂಡಿರೋದು, ರವಿ ಪಂದ್ಯವನ್ನು ಗೆಲ್ಲಬಹುದು. ನೀವೊಂದು ಆಟವನ್ನು ನೋಡಕ್ಕೆ ಹೋದಾಗ ಈ ಮೂರು ವಿಷಯಗಳನ್ನು ಬಿಟ್ಟು ಇನ್ನೇನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಷ್ಟೇ ಅಲ್ವಾ, ಖಂಡಿತ ರಾಮ್ ಪಂದ್ಯ ಗೆಲ್ಬೋದು, ರವಿ ಪಂದ್ಯ ಗೆಲ್ಬೋದು, ಪಂದ್ಯ ಡ್ರಾ ಆಗ್ಬೋದು. ಇವು ಮೂರನ್ನು ನಾವು ಸಾಧ್ಯವಿರುವ ಫಲಿತಾಂಶಗಳು, ಎಲ್ಲ ಫಲಿತಾಂಶಗಳು ಅಂದ್ರೇನು ತಪ್ಪಾಗಲ್ಲ, ಸಾಧ್ಯವಿರುವ ಎಲ್ಲ ಫಲಿತಾಂಶಗಳು ಇವು. ನೆಕ್ಸ್ಟ್ ನೋಡೋಣ, ಆ ಸಾಧ್ಯವಿರುವಂಥ ಎಲ್ಲ ಫಲಿತಾಂಶಗಳನ್ನು ಮುಂದಿಟ್ಕೊಂಡು ಇನ್ನುಳಿದ ಫಲಿತಾಂಶಗಳ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಹೇಗೆ ಯೋಚನೆ ಮಾಡ್ತಾರೆ ಈಗ ನೋಡಿ, ಒಬ್ರು ಹೇಳ್ತಾರೆ ರಾಮ ಪಂದ್ಯ ಗೆಲ್ಲೇ ಗೆಲ್ತಾನೆ ಅಂತ, ಇನ್ನೊಬ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರವಿ ಪಂದ್ಯವನ್ನ ಗೆಲ್ತಾನೆ ಅಂತ. ಮೇಲೆ ಇದೆಯಲ್ಲ, ಇನ್ನೊಬ್ಬ ಬಂದು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅಕಸ್ಮಾತ್ ರಾಮ ಪಂದ್ಯವನ್ನ ಗೆದ್ದಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಗೆ ಗೊತ್ತು, ಮೊದಲೇ ವ್ಯಕ್ತಿ ಹೇಳ್ದ ರಾಮ ಪಂದ್ಯ ಗೆಲ್ತಾನೆ ಅಂತ, ಇನ್ನೊಬ್ಬ ಏನ್ ಹೇಳ್ದ ರಾಮ ಪಂದ್ಯವನ್ನ ಗೆದ್ದಿಲ್ಲ ಅಂದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ರಾಮ್ ಗೆದ್ದಿಲ್ಲ ಅಂದ್ರೆ ರವಿ ಗೆಲ್ತಾನೆ, ಅಷ್ಟೇನಾ? ಇಲ್ಲ ಇಲ್ಲ, ರಾಮ ಗೆದ್ದಿಲ್ಲ ಅಂದ್ರೆ ರವಿ ಗೆಲ್ತಾನೆ ಒಂದು, ಇಲ್ಲ ಅಂದ್ರೆ ಪಂದ್ಯ ಡ್ರಾ ಆಗುತ್ತೆ, ಹೌದಲ್ವಾ? ಹೌದು. ಈಗ ರವಿ ಗೆಲ್ತಾನ, ಒಬ್ರು ಹೇಳ್ತಾರೆ ಹೌದು ಹೌದು ರವಿ ಗೆಲ್ಬಹುದು ಅಂತ, ಇನ್ನೊಬ್ಬ ಕೇಳ್ತಾನೆ ಏಯ್ ರವಿ ಗೆದ್ದಿಲ್ಲ ಅಂದ್ರೆ ಏನೋ ಮಾಡೋದು, ರವಿ ಗೆದ್ದಿಲ್ಲ ಅಂದ್ರೆ ರಾಮ್ ಗೆಲ್ತಾನೆ, ಅಥವಾ ಹೀಗೂ ಆಗ್ಬೋದಲ್ವಾ, ಪಂದ್ಯ ಡ್ರಾ ಆಗ್ಬಹುದಲ್ವಾ? ಓ, ರಾಮ ಗೆಲ್ತಾನೆ ಅಂತ ಹೇಳಿದ್ರೆ ಅದು ಫಲಿತಾಂಶ ಒಂದೇ, ರಿಸಲ್ಟ್ ಒಂದೇ. ರವಿ ಗೆಲ್ತಾನೆ ಅಂದ್ರೂ ಕೂಡ ಫಲಿತಾಂಶ ಒಂದೇ. ಆದ್ರೆ ರಾಮ ಗೆಲ್ಲೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎರಡು ಫಲಿತಾಂಶಗಳು ಬರ್ತವೆ. ಏನು? ಅಪೋನೆಂಟ್ ರವಿ ಗೆಲ್ಬಹುದು, ಇಲ್ಲ ಪಂದ್ಯ ಡ್ರಾ ಆಗ್ಬಹುದು. ಈಗ ರವಿ ಗೆದ್ದಿಲ್ಲ ಅಂತ ಹೇಳಿದ್ರೆ, ರವಿ ಗೆದ್ದಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ರಾಮ ಗೆಲ್ತಾನೆ, ಅಷ್ಟೇ ಅಲ್ದಿರ ಪಂದ್ಯನೇ ಡ್ರಾ ಆಗಬಹುದು. ಓಹೋ, ಎರಡು ಫಲಿತಾಂಶಗಳು ಬರ್ತವೆ. ಪಂದ್ಯ ಡ್ರಾ ಆಗಬಹುದು, ಪಂದ್ಯ ಡ್ರಾ ಆಗಬಹುದು, ಇದು ಒಂದೇ ಫಲಿತಾಂಶ. ಸೊ ಈ ರೀತಿಯಾಗಿ ನಾವು ಸಾಧ್ಯವಿರುವ ಘಟನೆಗಳನ್ನು ಚರ್ಚೆ ಮಾಡಬಹುದು, ಈ ಘಟನೆಗಳಿಗೆ ಫಲಿತಾಂಶಗಳನ್ನು ಬರೀಬಹುದು. ಈಗ ಘಟನೆ ಯಾವುದು, ಅದಕ್ಕೆ ಫಲಿತಾಂಶ ಯಾವುದು ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಾಮ ಪಂದ್ಯವನ್ನು ಗೆಲ್ತಾನೆ ಅಂತ ನಾವು ಓರಲ್ ಆಗಿ ಹೇಳೋದು ಘಟನೆ, ಆ ಘಟನೆಯ ಫಲಿತಾಂಶ ಒಂದೇ ಇದೆ. ನಾವು ಒಂದು ಘಟನೆಯ ಬಗ್ಗೆ ವಾಕ್ಯದಲ್ಲಿ ಹೇಳ್ತೀವಿ, ಅದರ ಫಲಿತಾಂಶಗಳನ್ನು ನಂಬರಲ್ಲಿ ಕೌಂಟ್ ಮಾಡ್ತೀವಿ. ಸೊ ರಾಮ ಪಂದ್ಯ ಗೆಲ್ಲದಿರುವ ಘಟನೆಯನ್ನು ನೋಡಿದ್ರೆ ರಾಮ ಪಂದ್ಯವನ್ನು ಗೆಲ್ಲಲ್ಲ ಅನ್ನೋದು ನಮ್ಮ ಘಟನೆ ಆದರೂ ಕೂಡ ಅದರ ಫಲಿತಾಂಶಗಳು ಎರಡು ಬರ್ತವೆ. ಒಂದು, ರಾಮ ಗೆದ್ದಿಲ್ಲ ಅಂದರೆ ರವಿ ಗೆಲ್ತಾನೆ, ಜೊತೆಗೆ ರವಿ ಗೆಲ್ಲದಷ್ಟೇ ಅಲ್ಲ, ಇನ್ನೂ ಒಂದು ಆಪ್ಷನ್ ತಗೊಳ್ತೀವಿ, ಏನು ಅಂದರೆ ಪಂದ್ಯ ಡ್ರಾ ಆಗಬಹುದು ಅಂತ. ಸೊ ಹಾಗಿದ್ಮೇಲೆ ಘಟನೆ ಒಂದೇ ಆದರೂ ಫಲಿತಾಂಶಗಳು ಬೇರೆ ಬೇರೆ ಜಾಸ್ತಿ ನಮಗೆ ಸಿಗ್ತವೆ. ಸೊ ಈಗ ನಿಮಗೆ ಒಂದು ಘಟನೆಯನ್ನು ಕೊಟ್ಟರೆ ಅದರ ಫಲಿತಾಂಶವನ್ನು ಬರೆಯೋದಕ್ಕೆ ಬರುತ್ತೆ. ಇನ್ನೊಂದು, ಒಂದು ಪ್ರಯೋಗವನ್ನು ಕೊಟ್ಟರೆ ಆ ಪ್ರಯೋಗದ ಫಲಿತಾಂಶಗಳನ್ನು ನಿಮಗೆ ಬರೆಯಕ್ಕೆ ಬರುತ್ತೆ. ಪ್ರಯೋಗದಿಂದ ಫಲಿತಾಂಶ ಬಂತು, ಫಲಿತಾಂಶದಿಂದ ಇತರ ಘಟನೆಗಳ ಫಲಿತಾಂಶಗಳನ್ನು ಕೂಡ ನಮಗೆ ಬರೆಯೋದಕ್ಕೆ ಈಗ ಬರುತ್ತೆ. ಸಾಧ್ಯವಿರುವ ಎಲ್ಲ ಫಲಿತಾಂಶಗಳನ್ನು ಮೊದಲು ಚರ್ಚೆ ಮಾಡಿದ್ವಿ, ಸಾಧ್ಯವಿರುವ ಎಲ್ಲ ಫಲಿತಾಂಶಗಳನ್ನು ಮುಂದಿಟ್ಕೊಂಡು ಇನ್ನೂ ಬೇರೆ ಬೇರೆ ಘಟನೆಗಳನ್ನು ಬರೆಯೋದನ್ನು ಕಲ್ತ್ವಿ. ಸೊ ಇದರಿಂದ ನಮಗೆ ಫಲಿತಾಂಶಗಳು ಹೇಗಿರ್ತವೆ ಅನ್ನೋದು ಗೊತ್ತಾಯ್ತು, ಘಟನೆಗಳು ಹೇಗಿರ್ತವೆ ಅನ್ನೋದು ನಮಗೆ ಗೊತ್ತಾಯ್ತು. ಮುಂದೆ ಹೋಗೋಣವಾ? ಎಸ್. ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ ಸಾಧ್ಯವಿರುವ ಎಲ್ಲ ಫಲಿತಾಂಶಗಳನ್ನು, ಇದರ ಜೊತೆಗೆ ಸಾಧ್ಯವಿರುವ ಎಲ್ಲ ಘಟನೆಗಳನ್ನು ಫಲಿತಾಂಶಗಳನ್ನು ಆಧರಿಸಿ ಇತರ ಘಟನೆಗಳನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಓಕೆ, ಈಗ ಸಾಧ್ಯವಿರುವ ಎಲ್ಲ ಫಲಿತಾಂಶಗಳು ಮತ್ತೆ ಇತರ ಫಲಿತಾಂಶಗಳನ್ನು ಉಪಯೋಗಿಸಿಕೊಂಡು ಸಂಭವನೀಯತೆಯನ್ನು ಕಂಡುಹಿಡಿಯೋಣ. ಓ, ಮೇನು ಈಗ ನಾವು ಬಂದ್ವಿ ನಮ್ಮ ಲೆಕ್ಕಕ್ಕೆ. ಓಕೆ, ಸಂಭವನೀಯತೆಯ ಸೂತ್ರ ನಿಮ್ಮ ಪುಸ್ತಕದಲ್ಲಿ ಒಂದು ಘಟನೆ ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತ ಇದೆ. ನನಗಂತೂ ಅದು ಅರ್ಥ ಆಗಲ್ಲ,
ಮೈಟ್ ಬಿ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಅಷ್ಟು ಫಾಸ್ಟ್ ಇರ್ಲಿಕ್ಕಿಲ್ಲ. ನಿಮಗೆ ಅರ್ಥ ಆದ್ರೆ ಖಂಡಿತ ಸ್ನೇಹಿತರೆ ಜ್ಞಾಪಕ ಇಟ್ಕೊಳ್ಳಿ, ಬಟ್ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಹತ್ರ ಡೆಫಿನೆಟ್ ಆಗಿ ಶಾರ್ಟ್ಕಟ್ ಇದೆ. ಶಾರ್ಟ್ಕಟ್ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇದೀವಿ ಅನ್ಕೊಳ್ಳಿ, ರಾಮ ಪಂದ್ಯವನ್ನ ಗೆಲ್ಲುವ ಘಟನೆನೇ ತಗೊಳ್ಳೋಣ. ಆ ಘಟನೆಯನ್ನ ತಗೊಂಡ್ರೆ ನಮ್ ಗಮನ ಎಲ್ಲ ಎಲ್ಲಿರ್ತದೆ ಹೇಳಿ, ಆ ಘಟನೆಯ ಮೇಲೆ ಇರುತ್ತೆ. ಹಂಗಾದ್ರೆ ಆ ಘಟನೆ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಕೂಲವಾಗುವಂತಹ ಫಲಿತಾಂಶಗಳು ಯಾವ್ಯಾವು? ನೀವು ಪಾಸ್ ಆಗುವಂತ ಘಟನೆಗೆ ಅನುಕೂಲವಾಗುವಂತ ಫಲಿತಾಂಶಗಳು ಯಾವ್ಯಾವು? ಸದ್ಯ ದೇವ್ರ ದಯೆಯಿಂದ ಪಾಸ್ ಒಂದೇ ಅಲ್ವಾ? ಹೌದು. ಹಾಗೆ ಇಲ್ಲಿ ರಾಮ ಪಂದ್ಯ ಗೆಲ್ಲುವ ಘಟನೆಗೆ ಅನುಕೂಲವಾಗುವಂತ ಫಲಿತಾಂಶಗಳು ಯಾವ್ಯಾವು? ರಾಮ ಪಂದ್ಯ ಗೆಲ್ತಾನೆ ಅಂದ ತಕ್ಷಣ ಆ ಫಲಿತಾಂಶ ಒಂದೇ ಒಂದು, ರಾಮ ಗೆಲ್ತಾನೆ. ಬಟ್ ಸಾಧ್ಯವಿರುವ ಎಲ್ಲಾ ಫಲಿತಾಂಶಗಳು ಯಾವ್ಯಾವು? ರಾಮ ಪಂದ್ಯವನ್ನ ಗೆಲ್ಲೋದು ಒಂದು ಒಂದು ಘಟನೆ, ಅದರ ಫಲಿತಾಂಶ ಒಂದು. ರವಿ ಗೆಲ್ಬಹುದು, ಅದು ಒಂದು ಘಟನೆ, ಅದರ ಫಲಿತಾಂಶ ಒಂದು. ಪಂದ್ಯ ಡ್ರಾ ಆಗುವ ಘಟನೆಯ ಫಲಿತಾಂಶ ಒಂದು. ಸೊ ಮೂರು ಫಲಿತಾಂಶಗಳು, ಮೂರು ಘಟನೆಗಳು ಇದಾವೆ ನಮ್ಮ ಹತ್ರ. ಘಟನೆ ಅಂದ್ರೂ ಒಂದೇ, ಫಲಿತಾಂಶ ಅಂದ್ರೂ ಒಂದೇ, ಆದ್ರೆ ಒಂದು ಘಟನೆಗೆ ಫಲಿತಾಂಶಗಳ ಸಂಖ್ಯೆ ಹೆಚ್ಚಿರುತ್ತೆ. ಅರ್ಥ ಕೊಡೋದ್ರಲ್ಲಿ ಎರಡು ಒಂದೇನೆ. ಓಕೆ, ಈಗ ಸಾಧ್ಯವಿರುವ ಎಲ್ಲಾ ಫಲಿತಾಂಶಗಳು ಅಂದ್ರೆ ಮೂರು. ಒಂದು ಘಟನೆಗೆ ಅನುಕೂಲವಾಗುವ ಫಲಿತಾಂಶಗಳ ಸಂಖ್ಯೆ. ಈಗ ಒಂದು ನಾವು ಈ ಘಟನೆಯನ್ನ ತಗೊಳ್ಳೋಣ. ರಾಮ ಪಂದ್ಯ ಗೆಲ್ಲದಿರುವ ಘಟನೆ, ನಮ್ಗೆ ಇಲ್ಲಿ ರಾಮ ಪಂದ್ಯವನ್ನ ಗೆಲ್ಬಾರ್ದು, ಆ ಘಟನೆಯನ್ನ ತಗೊಂಡಿದ್ದೀನಿ. ಆ ಘಟನೆಯ ಸಂಭವನೀಯತೆಯನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ರಾಮ ಪಂದ್ಯ ಗೆಲ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಅನುಕೂಲವಾಗುವಂತ ಫಲಿತಾಂಶಗಳು ಯಾವ್ಯಾವಿದಾವೆ ಪಟ್ಟಿಯಲ್ಲಿ ಓದಿ. ರಾಮ ಪಂದ್ಯ ಗೆಲ್ಲದಿರುವ ಘಟನೆ, ರಾಮ ಪಂದ್ಯ ಗೆಲ್ಲಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅನುಕೂಲವಾಗುವಂತ ಫಲಿತಾಂಶ ಯಾವುದು? ರವಿ ಗೆಲ್ಬಹುದು, ಡ್ರಾ ಆಗ್ಬಹುದು, ಎರಡು ಫಲಿತಾಂಶಗಳು ಎರಡಿದಾವೆ. ಅದನ್ನ ಅಂಶದಲ್ಲಿ ಬರೀರಿ, ಮೇಲ್ ಬರೀರಿ, ಫಸ್ಟ್ ಫ್ಲೋರ್ ಅಲ್ಲಿ ಬರೀರಿ. ಹಾಗಾದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಾಧ್ಯವಿರುವ ಎಲ್ಲಾ ಫಲಿತಾಂಶಗಳು, ಒಟ್ಟು ಏನೇನ್ ಫಲಿತಾಂಶಗಳಿದಾವೋ ಎಲ್ಲ ಬರೆದ್ ಬಿಡ್ರಿ ಕೆಳಗೆ ಅಂತ. ಎಲ್ಲ ಅಂದ್ರೆ ಯಾವ್ಯಾವ್ದು? ರಾಮ ಪಂದ್ಯ ಗೆಲ್ಬಹುದು, ರವಿ ಪಂದ್ಯ ಗೆಲ್ಬಹುದು, ಪಂದ್ಯ ಡ್ರಾ ಆಗ್ಬಹುದು. ಇವು ಮೂರು ಕೂಡ ಸಾಧ್ಯವಿರುವ ಫಲಿತಾಂಶಗಳು. ಇವು ಮೂರರಲ್ಲಿ ರವಿ ಪಂದ್ಯವನ್ನ ಗೆಲ್ಲದೆ, ಸಾರಿ, ಈ ಮೂರರಲ್ಲಿ ರಾಮ ಪಂದ್ಯವನ್ನ ಗೆಲ್ಲದೆ ಇರೋ ಹಾಗೆ ಮಾಡೋದು ಯಾವುದು? ರವಿ ಗೆಲ್ಲೋದು, ಡ್ರಾ ಆಗೋದು. ಸೊ ಆದ್ದರಿಂದ ನಮ್ಮ ಉತ್ತರ 2/3. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ಮುಂದೆ ಹೋಗೋಣ. ಸೊ ಈಗ ನಿಜವಾದ ಪ್ರೊಬ್ಯಾಬಿಲಿಟಿಗೆ ಬರೋಣ. ಪ್ರೊಬ್ಯಾಬಿಲಿಟಿಯಲ್ಲಿ ಕೆಲವೊಂದು ಹೇಳಿಕೆಗಳಿದ್ದಾವೆ, ನಾವು ಈಗ ಸೂತ್ರವನ್ನು ನೋಡಿದ್ವಿ ಅಲ್ವಾ. ಒಂದು ಘಟನೆ ಈ, ಇವಾಗ ಮೊದಲಿನ ಹಾಗೆ ನಾವು ಘಟನೆಗಳನ್ನು ಪಟ್ಟಿ ಮಾಡಿಕೊಂಡೆಲ್ಲ ಓದಿದ್ವಿ. ಒಂದು ಘಟನೆ ಈ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ. ಅಯ್ಯಯ್ಯೋ, ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಥರ ಇದೆ ಅಲ್ವಾ. ಹೌದು, ಅದನ್ನು ಬಿಟ್ಬಿಡಿ. ಕೆಳಗಡೆ ಇರುವಂಥ ಬ್ಯೂಟಿಫುಲ್ ಚಿತ್ರ ನೋಡಿ. ಇವತ್ತು ಮಳೆ ಬರುವ ಸಂಭವನೀಯತೆ ಎಷ್ಟಿದೆ? ಮಳೆ ಬರಬಹುದು ತಕ್ಕಂತ ಫ್ರೆಂಡ್ ಹೇಳ್ತಾರೆ, ಏ ಸಾಧ್ಯವೇ ಇಲ್ಲ, ಇವತ್ತು ಮಳೆ ಬರೋದೇ ಇಲ್ಲ. ಹಾಗಾದ್ರೆ ಮಳೆ ಬರುವ ಸಂಭವನೀಯತೆ ಒಂದಾಯ್ತು ಅರ್ಧ, ಆದ್ರೆ ಮಳೆ ಬರದೇ ಇರುವ ಸಂಭವನೀಯತೆ ಇನ್ನರ್ಧ. 50-50, ಎರಡು ಕೂಡಿದ್ರೆ 100, ಅರ್ಧ ಅರ್ಧ, ಎರಡು ಕೂಡಿದ್ರೆ 1. ಇದನ್ನೇ ವಾಕ್ಯದಲ್ಲಿ ಹೇಳಿದ್ವಿ ಅಂದ್ರೆ, ಒಂದು ಘಟನೆಯ ಸಂಭವನೀಯತೆ, ಆ ಘಟನೆ ನಡೆದೇ ಇರುವಂತಹ ಸಂಭವನೀಯತೆ. ಇಲ್ಲಿ ಈ ಅಂದ್ರೆ ಒಂದು ಘಟನೆ ನಡೆಯೋದು, ಎಸ್ ಅಂದಂಗೆ. ಈ ಬಾರ್, ಈ ತಲೆ ಮೇಲೆ ಒಂದು ಮಾರ್ಕ್ ಮಾಡ್ತಾರೆ, ಅದನ್ನ ಬಾರ್ ಅಂತ ಓದ್ತಾರೆ. ಅಥವಾ ಈ ಅಲ್ಲದ ಅಂತಾನು ಅದಕ್ಕೆ ಹೇಳ್ತಾರೆ. ಅಲ್ಲದ ಅನ್ನೋದ್ರ ಬಗ್ಗೆ ಹೆಚ್ಚು ಮುಖ್ಯವಾಗಿದೆ, ಗಮನ ಕೊಡಿ. ಒಂದು ಘಟನೆ ಈ ಸಂಭವನೀಯತೆ ಪ್ಲಸ್ ಒಂದು ಘಟನೆ ಈ ಅಲ್ಲದ ಸಂಭವನೀಯತೆ. ಈ ಇರಬೇಕು ಒಂದು, ಈ ಇರಬಾರ್ದು ಒಂದು. ಈ ಅಂದ್ರೆ ಮಳೆ ಬರೋದು, ಈ ಅಲ್ಲ ಅಂದ್ರೆ ಮಳೆ ಬರದೇ ಇರೋದು. ಇವೆರಡನ್ನು ಕೂಡಿಸಿದ್ರೆ ಒಂದಾಗುತ್ತೆ. ಇವೆರಡೂ ಒಂದಕ್ಕೊಂದು
ಕಾಂಪ್ಲಿಮೆಂಟ್ರಿ ಸ್ನೇಹಿತರೆ. ಇನ್ನೊಂದು ಅರ್ಥದಲ್ಲಿ ಇವುಗಳನ್ನ ಪೂರಕ ಘಟನೆಗಳು ಅಂತ ಹೇಳ್ತಾರೆ. ಪರೀಕ್ಷೆನಲ್ಲಿ ಎರಡೇ ಆಪ್ಷನ್ ತಗೊಂಡ್ವಿ ಅಂದ್ರೆ, ನಾನು ಪರೀಕ್ಷೆನಲ್ಲಿ ಪಾಸ್ ಆಗ್ತೀನಿ, ನಾನು ಪರೀಕ್ಷೆನಲ್ಲಿ ಫೇಲ್ ಆಗ್ತೀನಿ. ಪಾಸ್ ಆಗ್ತೀನಿ 50%, ಫೇಲ್ ಆಗ್ತೀನಿ ಇನ್ 50%, 100%. ಈ ರೀತಿ ನಾವು ಯೋಚನೆ ಮಾಡಬೇಕು. ಮಳೆ ಬರುವ ಸಂಭವನೀಯತೆ ಅರ್ಧ, ಮಳೆ ಬರದೇ ಇರುವ ಸಂಭವನೀಯತೆ ಅರ್ಧ, ಎರಡು ಕೂಡಿಸಿದ್ರೆ ಒಂದಾಗುತ್ತೆ. ಇಂಥ ಘಟನೆಗಳನ್ನ ನಾವು ಪೂರಕ ಘಟನೆಗಳು ಅಂತ ಕರಿತೀವಿ. ನೆಕ್ಸ್ಟ್, ಖಚಿತವಾಗಿ ಸಂಭವಿಸುವ ಘಟನೆಗಳು. ಖಚಿತವಾಗಿ ಅಂತ ಹೇಳಿದ್ರೆ ಏನು, ಎಲ್ಲಾ ಖಚಿತವಾಗಿ ಆಗ್ತವೆ? ಇಲ್ಲಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಕೆಲವೊಂದು ಖಚಿತವಾಗಿ ಆಗಲ್ಲ. ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮಳೆ ಬರೋದು ಖಚಿತವಾಗಿ ಮಳೆ ಬರ್ಬೋದು, ಮಳೆ ಬರದೇ ಇರುವುದು ಅದು ಕೂಡ ನಾವು ಖಚಿತವಾಗಿ ಮಳೆ ಬರದೇ ಇರುವ ಘಟನೆ ಅಂತ ಹೇಳ್ಬೋದು. ಆದ್ರೆ ಒಂದೇ ಸಮಯದಲ್ಲಿ ಮಳೆನೂ ಬಂದು ಮಳೆನೂ ಬರ್ದಿರ ಇರುವಂತ ಘಟನೆ ಯಾವತ್ತಾದ್ರೂ ನೀವು ನೋಡಿದೀರಾ? ಒಬ್ರು ಹೇಳ್ತಾರೆ ಮಳೆ ಬರ್ತಾ ಇದೆ, ಪಕ್ಕದವಳು ಹೇಳ್ತಾಳೆ ಇಲ್ಲ ಇಲ್ಲ ಮಳೆ ಬರ್ತಾ ಇಲ್ಲ. ಅದು ಸಾಧ್ಯ ಇದೆಯಾ? ಅಯ್ಯೋ ಅದು ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಅಂತ ಘಟನೆಯನ್ನ ನಾವೇನಂತ ಕರಿತೀವಿ, ಅಸಂಭವ ಘಟನೆ, ಸಾಧ್ಯವೇ ಇಲ್ಲ ಅಂತ. ಆದ್ರೆ ಮಳೆ ಬರೋ ಘಟನೆ, ಮಳೆ ಬರ್ದಿರೋ ಘಟನೆ ಖಚಿತ ಘಟನೆ ಅಂತ ಹೇಳ್ತೀವಿ. ಇಲ್ಲಿದೆ, ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು 0. ಹೌದು, ಆ ಘಟನೆ ಸಂಭವಿಸೋದೇ ಇಲ್ಲ. ಹೇಗೆ? ಒಂದೇ ಸಮಯದಲ್ಲಿ ಮಳೆನೂ ಬರುತ್ತೆ ಮಳೆನೂ ಬರಲ್ಲ, ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಹಾಗೆ ಅಂತ ಘಟನೆಯನ್ನ ನಾವು ಅಸಂಭವ ಘಟನೆ ಅಂತ ಹೇಳ್ತೀವಿ. ಅದರ ಸಂಭವನೀಯತೆ ಯಾವಾಗ್ಲೂ 0. ಬಟ್ ಹಿಂದಿನ ಕ್ಲಿಪ್ ಅಲ್ಲಿ ನಾವು ನೋಡಿದ್ವಿ ಖಚಿತ ಘಟನೆ, ಖಚಿತ ಘಟನೆಯ ಸಂಭವನೀಯತೆ ಯಾವಾಗ್ಲೂ 1. ಖಚಿತ ಘಟನೆಗಳಲ್ಲಿ 2 ಘಟನೆಗಳಿರ್ಬಹುದು, ಹೆಚ್ಚಿಗೆ ಘಟನೆಗಳಿರ್ಬಹುದು, ಬಟ್ ಆ ಎಲ್ಲಾ ಘಟನೆಗಳ ಮೊತ್ತ 1. ಇಲ್ಲಿ ಅಸಂಭವ ಘಟನೆಯ ಸಂಭವನೀಯತೆ 0. 0 ಯಾವ ಸಂಭವನೀಯತೆ 0 ಇರ್ತದೋ ಅಂತ ಘಟನೆಯನ್ನ ನಾವು ಅಸಂಭವ ಘಟನೆ ಅಂತ ಕರಿತೀವಿ. ಸಂಭವಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಲ್ಲಿ ನೋಡಿ, 2 ದಾಳಗಳನ್ನ ಕೊಟ್ಟಿದ್ದಾರೆ. ದಾಳಗಳಲ್ಲಿ ಅವುಗಳ ಮುಖದ ಮೇಲೆ ಇರದೇ 1-6 ಸಂಖ್ಯೆಗಳು. ಎರಡೂ ದಾಳಗಳಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಸಂಖ್ಯೆಯನ್ನ ಕೂಡಿಸಿದ್ರೆ ನಿಮ್ಗೆ ಮೊದಲೇ ದಾಳದಲ್ಲಿ ದೊಡ್ಡ ಸಂಖ್ಯೆ 6, ಎರಡೇ ದಾಳದಲ್ಲಿ ದೊಡ್ಡ ಸಂಖ್ಯೆ 6, ಅವೆರಡನ್ನು ಕೂಡಿಸಿದ್ರೆ 12 ಬರಬೇಕು. ಆದ್ರೆ ಇಲ್ಲಿ ನಿಮ್ಗೆ ಎರಡು ಸಂಖ್ಯೆಗಳ ಮೊತ್ತ 13 ಆಗುವಂತಹ ಘಟನೆಯನ್ನು ಅಂತ ಕೊಟ್ಟಿದೆ. 13 ಎಲ್ಲ ಆಗತ್ತೆ? ಆಗೋದೇ ಇಲ್ಲ. ಅದಕ್ಕೆ ಅದನ್ನ ನಾವೇನ್ ಹೇಳ್ತೀವಿ, ಅಸಂಭವ ಘಟನೆ ಅಂತ ಕರಿತೀವಿ. ನಾನು ಅನ್ಕೊಂಡಿದ್ದೀನಿ ಇವಾಗ ನಿಮ್ಗೆ ಅಸಂಭವ ಘಟನೆ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಸ್ನೇಹಿತರೆ, ಒಂದು ಘಟನೆಯ ಸಂಭವನೀಯತೆಯ ಸ್ಕೇಲ್ 0 ಮತ್ತು 1 ಮಧ್ಯೆ ಇರುತ್ತೆ. ಸ್ನೇಹಿತರೆ, ಒಂದು ಘಟನೆಯ ಸಂಭವನೀಯತೆಯ ರೇಂಜ್ ಅಥವಾ ಸಂಭವನೀಯತೆಯ ವ್ಯಾಪ್ತಿ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಅಸಂಭವ ಘಟನೆ ಆಗ್ಬೋದು, ಇಲ್ಲ ಖಚಿತ ಘಟನೆ ಆಗ್ಬೋದು. ಖಚಿತ ಘಟನೆಯ ಬೆಲೆ ಯಾವಾಗ್ಲೂ 1 ಇರುತ್ತೆ, ಅಸಂಭವ ಘಟನೆಯ ಬೆಲೆ ಯಾವಾಗ್ಲೂ 0 ಇರುತ್ತೆ. ಆದ್ದರಿಂದ ಈ 0 ಮತ್ತು 1 ಮಧ್ಯೆನೆ ನಮ್ಮ ಸಂಭವನೀಯತೆ ಚಲಿಸ್ತಾ ಇರ್ತದೆ. ಈಗ ಅಸಂಭವ ಘಟನೆ ಅಂದ ತಕ್ಷಣ ಒಂದೇ ಸಮಯದಲ್ಲಿ ಮಳೆ ಬರುವ ಮತ್ತು ಬರದೇ ಇರುವ ಸಂಭವನೀಯತೆ ಅಸಂಭವ, ಸಾಧ್ಯವೇ ಇಲ್ಲ. ಅದು ಅಸಂಭವ ಘಟನೆ, ಅದಕ್ಕೆ ಅದರ ಸಂಭವನೀಯತೆ 0. ಮಳೆ ಬರುವ ಸಂಭವನೀಯತೆ ಅಥವಾ ಮಳೆ ಬರದೇ ಇರುವ ಸಂಭವನೀಯತೆ 1. ಮಳೆ ಬರೋದು ಸಂಭವನೀಯತೆ 4 ಅಂತ ಹೇಳಿದ್ರೆ, ಬರದೇ ಇರುವ ಸಂಭವನೀಯತೆ 6. 4 + 6 ಕೂಡಿಸಿದ್ರೆ 10. 10, 100, 1000 ಇವೆಲ್ಲವೂ ಕೂಡ ಒಂದನ್ನೇ ರಿಪ್ರೆಸೆಂಟ್ ಮಾಡುವಂತದ್ದು. ಸೊ ಆದ್ದರಿಂದ ಅದರ ಬೆಲೆ 1. ಈಗ
ಒಂದು ಘಟನೆಯ ಸಂಭವನೀಯತೆಯು ಈಗ ಟೋಟಲ್ ಓವರ್ಆಲ್ ಸಮರಿ ಹೇಳ್ತಾ ಇದ್ದೀನಿ ಏನಂದ್ರೆ ಸಂಭವನೀಯತೆ ಯಾವಾಗಲೂ ಸೊನ್ನೆ ಮತ್ತು ಒಂದರ ಮಧ್ಯೆ ಇರುತ್ತೆ ಅಂತ ಅವಾಗಲೇ ಹೇಳಿದೆ. ಅದನ್ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಘಟನೆಯ ಸಂಭವನೀಯತೆ ಸೊನ್ನೆಗಿಂತ ದೊಡ್ಡದು ಅಥವಾ ಸೊನ್ನೆಗೆ ಸಮ, ಯಾಕೆಂದ್ರೆ ಅಸಂಭವ ಘಟನೆ ಇದೆಯಲ್ವಾ ಅದಕ್ಕೆ. ಇನ್ನು ಒಂದಕ್ಕಿಂತ ಚಿಕ್ಕದು ಅಥವಾ ಒಂದಕ್ಕೆ ಸಮ. ಆದ್ದರಿಂದ ನಮ್ಮ ಸಂಭವನೀಯತೆ ಯಾವಾಗಲೂ ಸೊನ್ನೆ ಮತ್ತು ಒಂದಕ್ಕೆ ಸಮ ಅಥವಾ ಕಡಿಮೆ ಅಥವಾ ಜಾಸ್ತಿ, ಆ ರೇಂಜಲ್ಲಿ ತಿರುಗಾಡ್ತದೆ ಅಂತ ಅರ್ಥ. ಸೊ ಇಲ್ಲಿ ಇನ್ನೊಂದು ಸೂತ್ರ ಬೇರೆ ಬರೆದಿದ್ದೀನಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು ಒಂದು ಅಂತ. ಸ್ನೇಹಿತರೆ, ಇ ಅಂದ್ರೆ ಒಂದು ಘಟನೆ, ಒಂದು ಘಟನೆ ನಡೆಯೋದು. ಈ ಬಾರ್ ಅಂದ್ರೆ ಘಟನೆ ನಡೀದೇ ಇರೋದು. ಇ ಅಂದ್ರೆ ಮಳೆ ಬರೋದು, ಈ ಬಾರ್ ಅಂದ್ರೆ ಮಳೆ ಬರದೇ ಇರೋದು. ಅವೆರಡನ್ನು ಕೂಡಿಸಿದ್ರೆ ನಿಮ್ಮ ಉತ್ತರ ಒಂದು. ಸೊ ಇದು ಒಂದು ಮುಖ್ಯವಾದಂತ ಸೂತ್ರ, ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಈಗ ಒಂದು ಲೆಕ್ಕವನ್ನು ನೋಡೋಣ. ಪಿ ಆಫ್ ಇ ಈಸ್ ಈಕ್ವಲ್ ಟು 0.05 ಅಂದ್ರೆ ಒಂದು ಮಳೆ ಬರುವ ಘಟನೆ ಅಂತ ಇಟ್ಕೊಳ್ರಿ. ಮಳೆ ಬರುವ ಘಟನೆಯ ಸಂಭವನೀಯತೆ ಎಷ್ಟಿದೆ? 0.05. ಆದ್ರೆ ಈ ಅಲ್ಲದ ಘಟನೆ, ಈ ಅಲ್ಲದ ಘಟನೆ ಅಂದ್ರೆ ಮಳೆ ಬರದೇ ಇರುವಂತಹ ಘಟನೆ, ಅದರ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಳೆ ಬರೋದು ಎಕ್ಸಾಂಪಲ್ ಅನ್ನ ನಾವು ಹಾಕೊಳ್ಳೋಣ, ತಪ್ಪೇನಿಲ್ಲ. ಓಕೆ, ನಮ್ಮ ಸಂಭವನೀಯತೆಯ ವ್ಯಾಪ್ತಿ ಎಷ್ಟಿದೆ? ಸೊನ್ನೆಯಿಂದ ಒಂದು ಅಲ್ವಾ, ಅಥವಾ ಸೊನ್ನೆಯಿಂದ 0.1. ಸೊ ಈ ಸ್ಕೇಲ್ ಅನ್ನ ನಾವು ಬರ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಸ್ಕೇಲ್ ಬರೆದಿದ್ದೀನಿ, 0.01. ನಿಮ್ಗೆ ಲೆಕ್ಕವನ್ನ ಹೇಗ್ ಕೊಟ್ಟಿದಾರೋ ಅದನ್ನ ನೋಡಿ ಸ್ಕೇಲ್ ಅನ್ನ ಬರ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಲೆಕ್ಕದಲ್ಲಿ 0.05 ಕೊಡೋ ಬದಲು ಬರೀ 0.5 ಕೊಟ್ಟಿದ್ರೆ ನೀವು ಸ್ಕೇಲ್ ಅಲ್ಲಿ 0.1, 0.2, 0.3 ಬರ್ಕೋಬೇಕಾಗಿತ್ತು. ಈಗ 0.05 ಕೊಟ್ಟಿರೋದ್ರಿಂದ ಸ್ಕೇಲ್ ಅನ್ನ ನಾನು 0.01, 0.02 ಅಂತ ಬರೆದು 0.09 ಆದ್ಮೇಲೆ 0.1. ಇದು ನಮ್ಮ ಸ್ಕೇಲ್ ಬರೆಯುವಂತ ಪದ್ಧತಿ. ಯಾವುದೇ ಕಾರಣಕ್ಕೂ 0.09 ಆದ್ಮೇಲೆ 0.01 ಅಂತ ಬರೀಬಾರ್ದು, ಯಾಕೆಂದ್ರೆ ಒಂದು ಸೊನ್ನೆ ಕಮ್ಮಿ ಮಾಡಬೇಕು. ಸೊ 0.09 ಆದ್ಮೇಲೆ 0.1 ಬರುತ್ತೆ ಸ್ನೇಹಿತರೆ, ಗಮನ ಇಟ್ಟು ನೋಡಿ. ಓಕೆ, ಈಗ ನಾವು ಉತ್ತರವನ್ನು ಡೈರೆಕ್ಟ್ ಆಗಿ ಬರ್ಕೊಳ್ಳೋಣ. ನಮಗೆ ಪ್ರಶ್ನೆ ಏನಿದೆ, 0.05. ಓಕೆ, 0.05 ಮೇಲೆ ನೀವು ಬೆರಳಿಟ್ಟು ಬಿಡಿ. ನೀವು 0.0 ಮೇಲೆ ಬೆರಳಿಟ್ಟಾಗ ಹಿಂದ್ಗಡೆ ನಿಮ್ಗೆ ಸಿಕ್ಕುವಂಥ ಬಾಕ್ಸ್ಗಳೆಷ್ಟು? ಸೊನ್ನೆಯಿಂದ 0.01 ಅಲ್ಲಿಗೆ ನಿಮ್ಗೆ ಒಂದು ಬಾಕ್ಸ್ ಸಿಗುತ್ತೆ, 0.02ಗೆ ಎರಡು ಬಾಕ್ಸ್, 0.03ಗೆ ಮೂರು ಬಾಕ್ಸ್, 0.04ಗೆ ನಾಲ್ಕು, 0.05ಗೆ ಐದು ಬಾಕ್ಸ್ ಆಗೋಯ್ತು. ಮುಂದೆ ಎಷ್ಟು ಬಾಕ್ಸ್ ಉಳಿತಾವೋ ಅದೇ ನಿಮ್ಮ ಉತ್ತರ, 5-6. 0.05ಇಂದ 0.06ಗೆ 1, 0.07ಗೆ 2, 0.08ಗೆ 3, 0.09ಗೆ 4, 0.1ಗೆ 5. ನಿಮ್ಮ ಆನ್ಸರ್ ಕೂಡ 0.05. ಸೊ ಇದನ್ನು ನಾವು ಸೂತ್ರ ಉಪಯೋಗಿಸಿ ಕೂಡ ಮಾಡಬಹುದು. ಈ ಸೂತ್ರವನ್ನು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ಪಿ ಘಟನೆ ಅಥವಾ ಪಿ ಇ ಘಟನೆ ಪ್ಲಸ್ ಪಿ ಇ ಅಲ್ಲದ ಘಟನೆ, ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಪಿ ಮಳೆ ಬರುವ ಘಟನೆ ಪ್ಲಸ್ ಪಿ ಬ್ರಾಕೆಟಲ್ಲಿ ಮಳೆ ಬರದಿರುವ ಘಟನೆ ಈಕ್ವಲ್ ಟು 1. ಸೊ ಪಿ ಆಫ್ ಇ ನಮಗೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ 0.05, ಅದನ್ನು ನಾವು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಳ್ಳೋಕ್ಕೂ ಮುಂಚೆ ಸೂತ್ರದಲ್ಲಿ ಪಿ ಆಫ್ ಇಯನ್ನು ಮಾತ್ರ ಎಡಭಾಗದಲ್ಲಿ ಉಳಿಸ್ಕೊಂಡು ಪಿ ಆಫ್ ಈ ಬಾರನ್ನು ಎಡಭಾಗದಲ್ಲಿ ಉಳಿಸ್ಕೊಂಡು ಪಿ ಆಫ್ ಇಯನ್ನು ಬಲಭಾಗಕ್ಕೆ ಶಿಫ್ಟ್ ಮಾಡಿ ಬೆಲೆ ತುಂಬಬೇಕು. ಬೆಲೆ ತುಂಬಿದಾಗ 1ರಲ್ಲಿ 0.05 ಅನ್ನು ಕಳೆಯಬೇಕು, ನಿಮಗೆ 0.05 ಉಳಿತದೆ ಸ್ನೇಹಿತರೆ. ಬಟ್ 0.05 ಕಳೆಯೋದು ಸ್ವಲ್ಪ ಕಷ್ಟ ಅನ್ನೋದಕ್ಕೋಸ್ಕರ ನಾನು ಈ ವ್ಯಾಪ್ತಿ ಸ್ಕೇಲ್ ಅನ್ನು ಬರ್ಕೊಂಡಿದ್ದೀನಿ. ಇದು ಕೂಡ ಸುಲಭ ಇದೆ, ನೀವು ಆರಾಮಾಗಿ ಮಾಡ್ಬೋದು. ಅಟ್ ದ ಎಂಡ್ ಆಫ್ ದ ಡಿಸಿಷನ್ ನಿಮ್ಮದೇ, ಸ್ಕೇಲ್ ಉಪಯೋಗಿಸ್ಕೊಂಡು ಮಾಡ್ತೀರಾ ಇಲ್ಲ ಸೂತ್ರ ಉಪಯೋಗಿಸ್ಕೊಂಡು ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ನೀವು ಲೆಕ್ಕವನ್ನು ಮಾಡಬಹುದು. ಧನ್ಯವಾದಗಳು ಸ್ನೇಹಿತರೆ. ಇದು ತುಂಬ ಕಲರ್ಫುಲ್ ಮಾಡಿದೆ, ಯಾಕೆ ಅಂತ ಹೇಳಿದ್ರೆ ಸೈಕಾಲಜಿಕಲಿ
ನೀವು ಒಂದು 1000 ಅಕ್ಷರಗಳನ್ನ ಪದಗಳನ್ನ ಓದೋದ್ರ ಬದಲು ಒಂದು ಚಿತ್ರವನ್ನ ನೋಡಬಹುದು ಅಂತ ನಮ್ಮ ಸೈಕಾಲಜಿಸ್ಟ್ ಹೇಳ್ತಾರೆ. 1000 ಪದಗಳು ಮಾಡುವ ಕೆಲಸವನ್ನ ಒಂದು ಚಿತ್ರ ಮಾಡುತ್ತೆ ಅಂತ. ಸೊ ನಮ್ಮ ಗಣಿತದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರುವಂತ ಮಕ್ಕಳು ಈ ಚಿತ್ರಗಳನ್ನ ನೋಡಿ ಮನಸ್ಸಲ್ಲಿ ಇಟ್ಕೊಂಡು ಜ್ಞಾಪಕ ಇಟ್ಕೋತಾರೆ ಅನ್ನೋ ಉದ್ದೇಶದಿಂದ ಇದನ್ನ ತುಂಬಾ ಕಲರ್ಫುಲ್ ಮಾಡಿದೀನಿ. ಈ ಕಲರ್ಫುಲ್ ಚಿತ್ರಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತೆ ಮರೀದಿರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ನನ್ನ ಮುಂದಿನ ನೋಟಿಫಿಕೇಶನ್ ಅನ್ನು ಪಡ್ಕೊಳ್ಳಿ. ಧನ್ಯವಾದಗಳು.